ನೀವು ಸೈಲೆಂಟ್ ಆಗಿ ಇದ್ದೀರಾ ಅಂತ ತುಂಬಾ ಜನ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುತ್ತಾರೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡಬೇಡಿ ನೋಟು ಯಾವಾಗಲೂ ಸೈಲೆಂಟ್ ಆಗಿ ಇರೋದು ಈ ಚಿಲ್ಲರೆಗಳೇ ಸೌಂಡ್ ಮಾಡೋದು ಹಠ ಎಂದರೆ ನಿನಗೆ ಬೇಕಾಗಿರುವುದನ್ನು ಪಡೆದು ಮರೆಯುವುದಲ್ಲ ಎಲ್ಲಿ ನಿನಗೆ ಬೆಲೆ ಇಲ್ಲವೋ ಅಲ್ಲಿ ನಿನ್ನ ಬೆಲೆ ಸೃಷ್ಟಿಸುವುದು ಅದೇ ನಿಜವಾದ ಹಠ ಮರಳಿನ ಮೇಲೆ ಮೂಡುವ ನಮ್ಮ ಹೆಜ್ಜೆಯ ಗುರುತುಗಳನ್ನು ಅಲಿಗಳು ಹೇಗೆ ಸಮಯ ಬಂದಾಗ ಅಳಿಸಿ ಹಾಕುವುದೋ ಹಾಗೆ ದೇವರು ನಮ್ಮ ಕಷ್ಟಗಳನ್ನು ಸಮಯ ಬಂದಾಗ ಅಳಿಸಿ ಹಾಕುವನು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವ ಶ್ರೀಮಂತಿಗೆ ಇಲ್ಲದಿದ್ದರೂ ಚಿಂತೆ ಇಲ್ಲ ಕನಿಷ್ಠ ಪಕ್ಷ ನಿನ್ನ ಕಷ್ಟ ಏನು ಎಂದು ಕೇಳುವಷ್ಟು ಹೃದಯ ಶ್ರೀಮಂತಿಗೆ ಇರಬೇಕು ಕಷ್ಟದಲ್ಲಿರುವವರ ಮಾತನ್ನು ಕೇಳುವ ಸಹನೆ ಇರಬೇಕು ಇದರಿಂದ ಅವರ ಹೃದಯ ನಿಮ್ಮಿಂದ ಹಗುರಾಗಬಹುದು ಸಣ್ಣ ಸಣ್ಣ ಕಾರಣ ಕೊಟ್ಟು ದೂರ ಹೋಗುವವರನ್ನು ಬಿಟ್ಟು ಬಿಡಿ ಕಾರಣವೇ ಇಲ್ಲದೆ ನಿಮ್ಮ ಜೊತೆಗಿರುವವರು ನಿಮ್ಮ ನಿಜವಾದ ಆತ್ಮೀಯರು ಅಂಥವರನ್ನ ಎಂದಿಗೂ ಕಳೆದುಕೊಳ್ಳಬೇಡಿ ಬಿಡುವಿಲ್ಲದಂತೆ ಕೆಲಸ ಮಾಡುತ್ತಲೇ ಇರಿ ಮನಸ್ಸಿಗೆ ಅತ್ತಿತ್ತ ಚಲಿಸಲು ಪುರುಸತ್ತು ಕೊಡಬೇಡಿ ಇದು ರೂಢಿಯಾಗಿ ಬಿಟ್ಟರೆ ನಿಮ್ಮಷ್ಟು ಸುಖಿ ಯಾರೂ ಇಲ್ಲ ನಿನಗೆ ಬೆಲೆ ಕೊಡದವರ ಮುಂದೆ ತಲೆವಾಗಬೇಡ ನಿನಗೆ ಮಿಡಿಯದವರು ನಿನ್ನ ಶಿರ ಕಡಿಯಲು ಹಿಂಜರಿಯುವುದಿಲ್ಲ ನಿನ್ನತನ ಬಿಟ್ಟು ಬದುಕಿದರೆ ನೀನು ಇಲ್ಲಿ ನೆಲೆಯಿದ್ದು ಕೊಲೆಯಾದ ದೇಹದಂತೆ ಬಳಸುವರ ಮುಂದೆ ನುಕ್ಕುವ ಅಲಿಯಾಗು ಬಯಸುವರ ಮುಂದೆ ಪ್ರೀತಿಯ ಶಿಲೆಯಾಗು ಸುಂದರವಾದ ಉಡುಪು ನಮ್ಮ ವ್ಯಕ್ತಿತ್ವವನ್ನು ಬದಲಿಸಬಹುದು ಆದರೆ ಸುಂದರವಾದ ಗುಣವಿರುವ ಸಂಗಾತಿ ನಮ್ಮ ಬದುಕನ್ನೇ ಬದಲಿಸಬಹುದು ಆಲದ ಮರಕ್ಕೆ ಬೇರು ಆಳವಾಗಿರುತ್ತವೆ ಆಮೆಯ ಉಸಿರಾಟ ನಿಧಾನವಾಗಿರುತ್ತದೆ ಅದಕ್ಕಾಗಿಯೇ ನೂರಾರು ವರ್ಷ ಬದುಕುತ್ತದೆ ತಾತ್ಪರ್ಯವೇನೆಂದರೆ ನಿಧಾನವಾದ ನಡತೆ ಮನುಷ್ಯನನ್ನು ಸದಾ ಹಸಿರು ಮತ್ತು ಶಿಖರದೆತ್ತರಲ್ಲಿ ಕೊಂಡೊಯ್ಯುತ್ತದೆ ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಅಧಿಕಾರವಾಗಲಿ ಜವಾಬ್ದಾರಿಗಳಾಗಲಿ ನೀಡಬಾರದು ನೀಡಿದರೂ ಲಾಭವಿಲ್ಲ ಏಕೆಂದರೆ ಬಂಗಾರವೇ ದೊಡ್ಡದು ಎಂದು ತಿಳಿದ ಮೂರ್ಖನಿಗೆ ವಜ್ರದ ಬೆಲೆ ಗೊತ್ತಿರುವುದಿಲ್ಲ ಗೊತ್ತಾಗುವುದೂ ಇಲ್ಲ